ಇಷ್ಟೊಂದು ಬಾವುಟ ಯಾಕ್ರಿ ಹಾರಿಸಿದ್ದಾರೆ? ಯಾವುದಾದ್ರೂ ಹಬ್ಬನ? ಹೌದು ಶೇಷ, ಇದು ಒಂದು ರೀತಿ ಹಬ್ಬನೇ. ಇಲ್ಲಿ ವಿಶ್ವದ ಎಲ್ಲ ದೇಶಗಳ ಬಾವುಟನೂ ಹಾರಿಸ್ತಾರೆ, ಅದು ಎಷ್ಟೇ ಚಿಕ್ಕ ದೇಶ ಆಗಿದ್ರು. ಹಾ, ಇದ್ರ ಬಗ್ಗೆ ನೀವು ನನಗೆ ಬೆಂಗಳೂರಲ್ಲಿ ಹೇಳಿದ್ರಿ ಅಲ್ವಾ? ಇಲ್ಲಿ ಜನ ಬೇರೆಯವ್ರಿಗೋಸ್ಕರ ಏನೋ ಜಗಳ ಆಡ್ತಾರೆ ಅಂತಲ್ವಾ? ಜಗಳ ಆಡೋದಿಲ್ಲ ಶೇಷ, ಬದಲಾಗಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋಕೆ ಈ UN ಶ್ರಮಿಸುತ್ತೆ. ಎಲ್ಲ ದೇಶದ ಪ್ರತಿನಿಧಿಗಳು ಇಲ್ಲಿ ಸೇರ್ತಾರೆ, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಇಲ್ಲಿ ಬಗೆಹರಿಸ್ತಾರೆ. ಹೌದಾ? UN ಅಂಗಸಂಸ್ಥೆಗಳು ಕೂಡ ಈ ನಡುವೆ ತುಂಬಾ ಆಕ್ಟಿವ್ ಆಗ್ಬಿಟ್ಟಿವೆ. ಉದಾಹರಣೆಗೆ ಯುನಿಸೆಫ್, ಯುನೆಸ್ಕೋ ಇತ್ಯಾದಿ ಕಲೆ, ಸಂಸ್ಕೃತಿ ಮತ್ತು ಬಡ ದೇಶಗಳಿಗೆ ಸಹಾಯ ಕೊಡೋಕೆ ಇವ್ರು ಕೆಲಸ ಮಾಡ್ತಿದ್ದಾರೆ. ಮೂರ್ತಿ ಹಾಗೂ ವಸಂತ, UNO ಬಗ್ಗೆ ಒಂದು ವಿಷಯ ಬಹುಶಃ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಂದ್ರೆ ಮಹಾತ್ಮ ಗಾಂಧಿಯವರ ನಿಧನ ಆದಾಗ UNO ತನ್ನ ಬಾವುಟನ ಅರ್ಧ ಮಟ್ಟಕ್ಕೆ ಹಾರಿಸಿತ್ತು. ಯಾವುದೇ ದೇಶದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಸತ್ತಾಗ ಮಾತ್ರ ಹೀಗೆ ಮಾಡ್ತಾರೆ. ಮಹಾತ್ಮ ಗಾಂಧಿಯವರು ರಾಷ್ಟ್ರಪತಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಬದಲು ವಿಶ್ವಶಾಂತಿಯ ಸಂದೇಶವನ್ನು ಹರಡಿಸುವುದರಲ್ಲಿ ಅವರ ಸೇವೆಯಂತೂ ಮಹತ್ವದ್ದಾಗಿತ್ತು. UNO ತನ್ನ ಇತಿಹಾಸದಲ್ಲಿ ದಿ ಒನ್ ಅಂಡ್ ಓನ್ಲಿ ಟೈಮ್ ತನ್ನ ಬಾವುಟ ಹಾಫ್ ಮಾಸ್ಟ್ ಅಲ್ಲಿ ಹಾರಿಸಿದ್ದು. ಅರೆ ಅಲ್ಲಿ ನೋಡು ಶೇಷ, ಆಫ್ರಿಕಾ ದೇಶದವ್ರು ಬರ್ತಿದ್ದಾರೆ. ನಾನು ಅವರಿಗೆ ಬೆಸ್ಟ್ ವಿಶಸ್ ಹೇಳಿ ಬರ್ತೀನಿ. ಅಲ್ಲ, ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಗ್ಲಾಡ್ ಟು ನೋ ದಟ್ ಯುವರ್ ಕಂಟ್ರಿ ಗಾಟ್ ಇಂಡಿಪೆಂಡೆನ್ಸ್ ಅಂಡ್ ಯು ಗಾಟ್ ಮೆಂಬರ್ಶಿಪ್ ಆಫ್ UNO. You are Indian? That's right. I am from India. Why India always sided with imperialists? No, that is not correct, my friend. India has always supported the freedom struggles anywhere else in the world. After all, it was in South Africa that the great Indian Mahatma Gandhi started his struggle against the British subjugation, and the Indian independence became the springboard for the freedom struggles anywhere else in the world. Oh yeah, you are right, sir. You are absolutely right, sir. Thank you. But there is a great responsibility now on you, your countrymen, especially the young people, to preserve the freedom that you achieved. I don't follow, sir. You see, what you have now got is just political independence. But the real independence is when your country achieves economic, social and cultural growth. Only then your country can stand on its own legs. Oh, thank you. Thank you very much. Okay, friends. God be with you. Good luck. Thank you. Bye-bye. Bye-bye. Bye. ಏನ್ ಮಾವ, ಆಫ್ರಿಕಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ರ? ಅರೆ, ಅದನ್ನ ಬಿಟ್ಟರು ಬೇರೆ ಏನಿದೆ ನನ್ನ ಹತ್ರ? ಜ್ಞಾನ ಮತ್ತು ಅನುಭವನ ಹಂಚಿಕೊಂಡೆ. ಅಪ್ಪನ ಮುಂದೆ ಚೆನ್ನಾಗಿ ಮಾತಾಡೋರು ಮೌನವಾಗಿ ನಿಂತ್ಬಿಡ್ತಾರೆ. ಇಲ್ಲ ಮಗಳೇ, ಒಬ್ರಿದಾರೆ ಅವ್ರ ಮುಂದೆ ನನ್ನ ಬಾಯಿನೂ ಮುಚ್ಚೋಗತ್ತೆ.
ಬಸ್ಸಲ್ಲಿ ಕೂತ್ಕೊಂಡು ನಾಲ್ಕು ದಿಕ್ಕ ನೋಡೋಣ. ಬನ್ನಿ ನೀವು. ಮೆಟ್ಲತ್ತ ಸಾಕಾಗಿ ಹೋಗುತ್ತೆ ಕಣ್ರಿ. ಮುಂದೆ ಮುಂದೆ ಎಲ್ಲಿ? ಮೆಲ್ಗೆ ಮೆಲ್ಗೆ. ನ್ಯೂಯಾರ್ಕ್ ಸ್ವತಃ ತಾನೇ ಒಂದು ಪ್ರಪಂಚ ಆಗಿಬಿಟ್ಟಿದೆ. ವಿಶ್ವದ ಯಾವುದೇ ದೇಶದ ವ್ಯಕ್ತಿ ಇಲ್ಲಿಗೆ ಬಂದ್ರೆ ತಾನು ಬೇರೆ ಯಾವುದೋ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ವಿಶ್ವದ ಎಲ್ಲ ಭಾಗದ ಜನನೂ ಈ ಊರಿನಲ್ಲಿ ಸೇರಿದ್ದಾರೆ. ಚೀನಾ, ಜಪಾನ್, ರಷ್ಯಾ, ಅರಬ್ ದೇಶ, ಆಫ್ರಿಕಾದ ದೇಶಗಳು, ಹೀಗೆ ಎಲ್ಲ ದೇಶದ ಜನಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದನ್ನ ವಿಶ್ವಮಾನವ ನಗರ ಅಂತ ಕರೀಬಹುದು. ಈ ನ್ಯೂಯಾರ್ಕ್ ನಗರದಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಇಲ್ಲಿ ನೋಡು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಸಿಮೆಂಟ್ ಮೇಲೆ ಕಬ್ಬಿಣದ ಭಂಡಾರನೇ ನಿಂತಿದೆ. ಮೇಲಿಂದ ಮೇಲೆ ಎತ್ತರ ಎತ್ತರಕ್ಕೆ ಕಟ್ಟಿರುವ ಕಟ್ಟಡಗಳು. ನ್ಯೂಯಾರ್ಕ್ ಒಂದು ದ್ವೀಪ, ಆದ್ದರಿಂದ ಇಲ್ಲಿ ಮೇಲೆ ಮೇಲಕ್ಕೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಈ ನ್ಯೂಯಾರ್ಕ್ ನಗರದಲ್ಲಿ ಅಂಗಡಿಗಳು, ಹೋಟೆಲ್ಗಳು, ನಾಟಕ ಶಾಲೆ, ಸಿನಿಮಾ ಮಂದಿರಗಳು ಸದಾ ಕಾಲ ತೆರೆದಿರುತ್ತವೆ. ದೊಡ್ಡ ದೊಡ್ಡ ಅಂಗಡಿಗಳ ಮುಂದೆ ಹಾಕಿರುವ ಆ ಬೋರ್ಡ್ಗಳು ಗ್ರಾಹಕರನ್ನ ಸೆಳೆಯುವ ಒಂದು ಸಾಧನ. ಪ್ರಚಾರಕ್ಕೋಸ್ಕರ ಇಲ್ಲಿಯ ಜನ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತೇನು? ಟಿವಿಯಲ್ಲಿ, ಪತ್ರಿಕೆಗಳಲ್ಲಿ ಭಾರಿ ಪ್ರಚಾರ ನಡೆಯುತ್ತೆ. ಆಶ್ಚರ್ಯ ಪಡಬೇಕು ಜನ ಅಷ್ಟರ ಮಟ್ಟಿಗೆ. ಈ ನ್ಯೂಯಾರ್ಕ್ ನಗರ ಬೆಳಗ್ಗೆ ರಾತ್ರಿ ಒಂದೇ ರೀತಿ ಜನಗಳಿಂದ ತುಂಬಿ ಹೋಗಿರುತ್ತೆ. ಇಲ್ಲಿಯ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಅಂದರೆ ಸ್ಕೈ ಸ್ಕ್ರೇಪರ್ಸ್ ಅಮೆರಿಕಾ ದೇಶದ ಪ್ರಗತಿ, ಯಾಂತ್ರೀಕರಣ ಹಾಗೂ ವಿಕಾಸದ ಸಂಕೇತ. ನಾನು ಹಿಡ್ಕೋತೀನಿ ಕೊಡು. ಹಾ.